ಸೆಪ್ಟೆಂಬರ್ ನಲ್ಲಿ ರಾಜ್ಯದಲ್ಲಿ ಶಾಲೆಗಳು ಓಪನ್ ಶಾಲೆ ತೆರೆಯುವ ಸುಳಿವು ನೀಡಿದ್ದಾರೆ ಸಚಿವ ಸುರೇಶ್ ಕುಮಾರ್ ಶಾಲೆ ತೆರೆಯೋದಕ್ಕೆ ಕೇಂದ್ರದ ಮಾರ್ಗಸೂಚಿ ಬಳಿಕ ನಿರ್ಧಾರ ಅಂದಿದ್ದಾರೆ ಸೆಪ್ಟೆಂಬರ್ ನಲ್ಲಿ ಶಾಲೆ ಆರಂಭಕ್ಕೆ ಅನುಮತಿ ನೀಡುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ ನಲ್ಲಿ ರಾಜ್ಯದ ಶಾಲೆಗಳು ಓಪನ್ ಆಗುತ್ತಾ ಶಾಲೆ ತೆರೆಯುವ ಸುಳಿವು ನೀಡಿದ್ದಾರೆ ಸಚಿವ ಸುರೇಶ್ ಕುಮಾರ್ ಶಾಲೆ ತೆರೆಯೋದಕ್ಕೆ ಕೇಂದ್ರದ ಮಾರ್ಗಸೂಚಿ ಬಳಿಕ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಸೆಪ್ಟೆಂಬರ್ ನಲ್ಲಿ ಶಾಲೆ ಆರಂಭಕ್ಕೆ ಅನುಮತಿ ನೀಡುವ ನಿರೀಕ್ಷೆ ಇದೆ ಎಸ್ಎಸ್ಎಲ್ಸಿ ಎಕ್ಸಾಮ್ ನ ರಿಸಲ್ಟ್ ಈಗಾಗಲೇ ಬಂದಿದೆ ಕೆಲವೇ ನಿಮಿಷಗಳ ಹಿಂದೆ ರಿಸಲ್ಟ್ಸ್ ಪ್ರಕಟವಾಗಿದೆ ಇದರ ಬೆನ್ನಲ್ಲೇ ಸಚಿವ ಸುರೇಶ್ ಕುಮಾರ್ ಶಾಲೆ ತೆರೆಯುವ ಮುನ್ಸೂಚನೆ ನೀಡಿದ್ದಾರೆ ಸೆಪ್ಟೆಂಬರ್ ನಲ್ಲಿ ರಾಜ್ಯದಲ್ಲಿ ಶಾಲೆಗಳು ಓಪನ್ ಶಾಲೆ ತೆರೆಯುವ ಸುಳಿವು ನೀಡಿದ್ದಾರೆ ಸಚಿವ ಸುರೇಶ್ ಕುಮಾರ್ ಶಾಲೆ ತೆರೆಯೋದಕ್ಕೆ ಕೇಂದ್ರದ ಮಾರ್ಗಸೂಚಿ ಬಳಿಕ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಹಾಗಾದ್ರೆ ಸೆಪ್ಟೆಂಬರ್ ನಲ್ಲಿ ಶಾಲೆ ಆರಂಭಕ್ಕೆ ಅನುಮತಿ ನೀಡುವ ನಿರೀಕ್ಷೆ ಇದೆ ಎಸ್ಎಸ್ಎಲ್ಸಿ ರಿಸಲ್ಟ್ ಇದೀಗ ಪ್ರಕಟವಾಗಿದೆ 10ನೇ ತರಗತಿಯ ರಿಸಲ್ಟ್ ಸಚಿವ ಸುರೇಶ್ ಕುಮಾರ್ ಪ್ರಕಟಿಸಿದ್ರು ಆರು ಜನ ಟಾಪರ್ಸ್ ಎಸ್ಎಸ್ಎಲ್ಸಿ ಅಲ್ಲಿ 625ಕ್ಕೆ 625 ಅಂಕ ಪಡೆದಿರುವ ಎಸ್ಎಸ್ಎಲ್ಸಿ ಟಾಪರ್ಸ್ ಆರು ಜನ ನಿಖಿಲೇಶ್ ಎನ್ ಮುರಳಿ ಅನೂಷ್ ಎಎಲ್ ತನ್ಮಯಿ ಸನ್ನಿಧಿ ಚಿರಾಯು ಧೀರಜ್ ಆರು ಜನ ಟಾಪರ್ಸ್ ಕೊರೋನಾ ಆತಂಕದ ನಡುವೆ ನಿರಂತರ ರಜೆಗಳೂ ಇದ್ದವು ಇದೆಲ್ಲದರ ನಡುವೆ ಆರು ಜನ 625 ಔಟ್ ಆಫ್ 625 ಪಡೆದಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ವರ್ಷದ ರಿಸಲ್ಟ್ ಅನ್ನು ಕೂಡ ನೆನಪಿಸಿದ್ರು ಸುರೇಶ್ ಕುಮಾರ್ ಕಳೆದ ವರ್ಷ ಕೇವಲ ಇಬ್ಬರು 625 ಅಂಕವನ್ನ ಪಡೆದುಕೊಂಡಿದ್ರು ಆದರೆ ಈ ಬಾರಿ ಆರು ಜನ 625 ಅಂಕ ಪಡೆದಿದ್ದಾರೆ ನಿಖಿಲೇಶ್ ಎನ್ ಮುರಳಿ ಅನೂಷ್ ಎಎಲ್ ತನ್ಮಯಿ ಸನ್ನಿಧಿ ಹೆಗಡೆ ಚಿರಾಯು ಕೆಎಸ್ ಧೀರಜ್ ರೆಡ್ಡಿ ಆರು ಜನ ಟಾಪರ್ ಈ ವರ್ಷದ ಒಟ್ಟಾರೆ ಪರೀಕ್ಷಾ ಫಲಿತಾಂಶ 71.80 ಎಸ್ಎಸ್ಎಲ್ಸಿ ಅಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಫಲಿತಾಂಶ ಕಡಿಮೆ ಅಂತ ಹೇಳಿದ್ರು ಕೂಡ ಟಾಪರ್ಸ್ ಆರು ಜನ ಕಳೆದ ಬಾರಿ ಇಬ್ಬರಿದ್ರು 625ಕ್ಕೆ 625 ಪಡೆದಿದ್ದು ಕಳೆದ ಬಾರಿ ಕೇವಲ ಇಬ್ಬರು ಆದರೆ ಈ ಬಾರಿ ಆರು ಜನ ಟಾಪರ್ಸ್ ಇದ್ದಾರೆ ಆರು ಜನ ಟಾಪರ್ಗಳ ಫೋಟೋ ಸಮೇತ ಅವರ ಡೀಟೇಲ್ಸ್ ಅನ್ನ ಸುವರ್ಣ ನ್ಯೂಸ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅನುಷ್ ಎಎಲ್ ಧೀರಜ್ ರೆಡ್ಡಿ ಎಂಪಿ ಸತ್ಯಸಾಯಿ ಸರಸ್ವತಿ ಸ್ಕೂಲ್ ಮಂಡ್ಯ ತನ್ಮಯಿ ಐಪಿ ಸೇಂಟ್ ಜೋಸೆಫ್ ಕಾನ್ವೆಂಟ್ ಚಿಕ್ಕಮಗಳೂರು ಚಿರಾಯು ಕೆಎಸ್ ಸೆಂಟ್ ಮೇರಿಸ್ ಹೈಸ್ಕೂಲ್ ಬೆಂಗಳೂರು ಧೀರಜ್ ರೆಡ್ಡಿ ಮಂಡ್ಯ ಮಾರದೇವನಹಳ್ಳಿ ಇನ್ನು ಆರು ಜನ 625
625 ಅಂಕ ಪಡೆದಿದ್ರೆ 624 ಅಂಕ ಪಡೆದಿರೋರು 11 ಜನ ಕಳೆದ ಬಾರಿಯ ರಿಸಲ್ಟ್ ಗೆ ಹೋಲಿಸಿದ್ರೆ ಕಳೆದ ಬಾರಿಯೂ ಕೂಡ 11 ಜನ ಈ ಬಾರಿಯೂ ಕೂಡ 11 ಜನ 623 ಅಂಕ ಪಡೆದಿರೋದು 43 ಜನ चिकमगलूर सेंट जोसेफ कॉन्वेंट तन्मयी आईपी सुवर्ण न्यूज नेर संपर्क तन्मयी कांग्रेचुलेशंस तन्मयी वॉइस कांग्रेचुलेशंस तन्मयी थैंक यू मैम आरु जन टॉपर्स अल्ली अंद्रे 625 क्के 625 अंक पड़दिरोरल्ली नीवु ओब्बरु सो अनाउंस आग्तिद हागे हेगे अनिस्तिदे हौदु तुंबा खुशी आग्तिदे तुंबा एफर्ट हाकिरोदक्कू ओंद फल सिग्दंग आयितु फस्ट इंदानू तुंबा कष्टपट्टु ओद्तिद्दे अदक्के इवत्तु ओंदु प्रतिफल सिक्किदे अंत हेळ्कोळ्ळि प्रति बारी निम्म सीनियर्स बरद एसएसएलसी एग्जाम गु ई बारी एसएसएलसी एग्जाम गु अजगजांतर व्यत्यास अंद्रे ओंदु कडे कोरोना इत्तु रजगळु इद्वु केलवोंदु सिलेबस गळु कंप्लीट आगिरलिल्ल इदेल्लदर नडुवे 625 औट आफ् 625 पडियोदु अंद्रे इट्स अ बिग चालेंज एल्ला प्रेशर गळ नडुवे सो हेंगित्तु होल इवाग लॉकडाउन शुरुवादागिनिंद एग्जाम न कोनेय दिनदवरेगे लॉकडाउन फस्ट आदाग तुम्बा बेजार आयतु याकंद्रे एग्जाम कैंसल आयतल्ल ओके आमेले मत्ते स्वल्प स्वल्प ओद्ता इद्दे एग्जाम डेट फिक्स आदमेले डेली करेक्ट आगि मुंचे हेंग ओद्ता इद्दे अदे तर प्रैक्टिस माडिदिनि ओके सो अदक्के हेदरिके इल्लदंगे एग्जाम बर्तिदिनि अंद्रे जास्ति टाइम सिक्ता निमगे प्रिपरेशन्स गे हां हौदु तुम्बा टाइम सिक्तु रजा इत्तल्ल फुल ओदोद्रल्ले यूज माडिदिनि टाइम ना ಸೋ ಎಷ್ಟು ಪರ್ಸೆಂಟ್ ಸಿಲೆಬಸ್ ನಿಮಗೆ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇನ್ನು ಸಿಲೆಬಸ್ ಗಳು ಬಾಕಿ ಇದ್ವಾ ಲಾಕ್ ಡೌನ್ ಶುರು ಆಗೋದಕ್ಕೆ ಮುಂಚೆ ಇಲ್ಲ ನಮಗೆ ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಆಗಿತ್ತು ಮತ್ತೆ ಸ್ಟಡಿ ಹಾಲಿಡೇನು ಕೊಟ್ಟಿದ್ರು ಓಕೆ ಸೋ ಅದಕ್ಕೆ ಏನು ಪ್ರಾಬ್ಲಮ್ ಆಗಲಿಲ್ಲ ಓಕೆ ಅಂದ್ರೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಪ್ರಿಪರೇಷನ್ಸ್ ಗೆ ಹೆಂಗ್ ಹೆಲ್ಪ್ ಆಗ್ತಾ ಇತ್ತು ಸ್ಕೂಲ್ ಇಂದ ಏನೆಲ್ಲ ನಿಮಗೆ ಒದಗಿಸ್ ಕೊಟ್ಟಿದ್ರು ನಮಗೆ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದ ಲಾಕ್ ಡೌನ್ ಟೈಮ್ ಅಲ್ಲಿ ಕ್ವೆಶ್ಚನ್ ಪೇಪರ್ಸ್ ಆಗ್ತಾ ಇದ್ರು ಸೋ ಅದನ್ನೆಲ್ಲ ಪ್ರತಿ ಮೂರು ನಾಲ್ಕು ಸೆಟ್ ಹಾಕಿದ್ರು ಡಿಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಸೋ ಅದನ್ನ ಸಾಲ್ವ್ ಮಾಡ್ಕೊಂತಿದ್ದೆ ಆಮೇಲೆ ವಾಟ್ಸ್ಆಪ್ ಮೂಲಕ ಟೀಚರ್ಸ್ ಇಂದ ಡೌಟ್ ಕ್ಲಿಯರ್ ಮಾಡ್ಕೊಂತಿದ್ದೆ ಓಕೆ ಹಾ ಹಾ ಓಕೆ ಫಸ್ಟ್ ಗೆ ಎಲ್ಲಾ ಕ್ಯಾನ್ಸಲ್ ಆಗಿತ್ತು ಎಸ್ಎಸ್ಎಲ್ಸಿ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಲ ಅಂದ್ರೆ ಮುಂದೂಡಿಕೆ ಆಗೋಗಿತ್ತು ಮುಂದೂಡಿಕೆ ಮಾಡಿದ್ರು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು ಸೋ ಆಗ ಏನು ಅನಿಸ್ತಾ ಇತ್ತು ತುಂಬಾ ಬೇಜಾರಾಯ್ತು ಅಷ್ಟೊಂದು ಕಷ್ಟಪಟ್ಟು ಓದಿದಾಗ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನು ಎರಡು ಮೂರು ದಿನ ಆಯ್ತಾ ಕ್ಯಾನ್ಸಲ್ ಆಗಿದ್ದಲ್ಲ ತುಂಬಾ ಬೇಜಾರಾಯ್ತು ಒಂದ್ಸಲಿ ಆಮೇಲೆ ಮತ್ತೆ ಮಾಡಿ ತುಂಬಾ ಖುಷಿ ಆಯ್ತು ಸೋ ಈ ಹೋಲ್ ಇಯರ್ ಬಗ್ಗೆ ಜನ ಎಲ್ಲರೂ ಬೈಕೋತಾ ಇರ್ತಾರೆ ಅಂದ್ರೆ ಅಯ್ಯೋ 2020 ಯಾಕಾದ್ರೂ ಬಂತಪ್ಪ ಅಂತ ಸೋ ನಿಮಗೆ ಏನು ಅನಿಸ್ತಾ ಇತ್ತು ಎಸ್ಎಸ್ಎಲ್ಸಿ ಎಕ್ಸಾಮ್ ಒಂದ ಕಡೆ ಮುಂದೂಡಿಕೆ ಆಗಿತ್ತು ಸ್ಕೂಲ್ಗಳು ಕ್ಲೋಸ್ ಆಗಿದ್ವು ಮನೆಯಲ್ಲೇ ಇರಬೇಕಾಗಿತ್ತು ಪ್ರಿಪರೇಷನ್ಸ್ ಎಲ್ಲಾನು ಮನೆಯಲ್ಲೇ ಸೋ ಹೆಂಗ ಅನಿಸ್ತಾ ಇದೆ ಈ 2020 ಇಯರ್ ಬಗ್ಗೆ ಅಂಡ್ ಆಫ್ ಕೋರ್ಸ್ ಇವಾಗಂತ ಮೆಮೊರಬಲ್ ಇಯರ್ ಇದೆ ಮನೆಯಲ್ಲಿ ಹಾ ಹಾ ತುಂಬಾನೇ ಬೇಜಾರಾಗಿತ್ತು ಫಸ್ಟ್ ಗೆ ಆಮೇಲೆ ಓದಕ್ಕೂ ಕೂಡ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಎಲ್ಲರೂ 10th ಅರ್ಬಿಟ್ಟಿನ ಎಲ್ಲರೂ ಆಟ ಆಡ್ತಾ ಇದ್ರು ನನಗೂ ತುಂಬಾ ಬೇಜಾರಾಗ್ತಾ ಇತ್ತು ಆಮೇಲೆ ಸ್ವಲ್ಪ ಇದ್ ಮಾಡ್ಕೊಂಡ್ಬಿಟ್ಟು ನಾನು ಓದಕ್ ಶುರು ಮಾಡಿದೆ ಓಕೆ ಸೋ ನಿಮ್ದು ಪರವಾಗಿಲ್ಲ ಇಯರ್ ಏನು ಕೆಟ್ಟದನ್ನಂಗಿಲ್ಲ ಕೆಟ್ಟದೇನಾಗಿಲ್ಲ ಬಟ್ ಈ ಕೊರೋನಾ ಅಂತ ಎಲ್ಲ ಬಂದಾಗ ಕೊರೋನಾದಿಂದನೇ ಇಷ್ಟು ದೊಡ್ಡ ರಜೆಗಳು ಸಿಕ್ಕಿದ್ವು ಆಮೇಲೆ ಕೊರೋನಾದಿಂದ ಏನೇನು ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಸೋ ಆಬ್ವಿಯಸ್ಲಿ ಯಾರಿಗಾದರೂ ಕೂಡ ಮಾನಸಿಕವಾಗಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಮೆಂಟಲಿ ನಿಮಗೆ ಏನು ಅನಿಸ್ತಾ ಇತ್ತು ನನಗೂ ತುಂಬಾ ಬೇಜಾರಾಗ್ತಿತ್ತು ಯಾಕಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅವಾಗ ಜಾಸ್ತಿ ನನ್ನ ಸ್ಟಡೀಸ್ ಮೇಲೆ ಎಫೆಕ್ಟ್ ಆಗಿರ್ಬೋದು ಅನ್ಕೊಂಡಿದ್ದೆ ಆದ್ರೆ ಮಾರ್ಕ್ಸ್ ಬಂದಿರೋ ತುಂಬಾ ಖುಷಿ ಆಯ್ತು ಓಕೆ ಅಪ್ಪ ಅಮ್ಮ ಯಾವತ್ತೂ ಸಪೋರ್ಟ್ ಮಾಡಿದ್ರು ಈ ಟೈಮ್ ಅಲ್ಲಿ ಹಾ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ರಾತ್ರಿ ಇಡೀ ಓದುವಾಗೆಲ್ಲ ಎಚ್ಚರ ಇತ್ತು ನಾನು ಒಂದೊಂದ್ಸಲಿ ಮಲಗಿರ್ತಿದ್ರೆ ಎಳ್ಸಿ ಸ್ವಲ್ಪ ಫ್ರೆಶ್ ಮಾಡಿ ಬೆಳಗ್ಗೆನೂ ಅಷ್ಟೇ ಬೇಗ ಎಳಿಸ್ತಿದ್ರು ಓದ್ತಿದ್ದೆ ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಬೇರೆ ಬೇರೆ ಸ್ಕೂಲ್ ಬುಕ್ಸ್ ರೆಫರ್ ಮಾಡ್ಕೊಂಡು ಎಲ್ಲ ಓದಿ ತುಂಬಾ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಓಕೆ ಬಹಳಷ್ಟು ತಂದೆ ತಾಯಿಗಳು ಕೋರ್ಟ್ ಕೂಡ ಹೋಗಿದ್ರು ಎಸ್ಎಸ್ಎಲ್ಸಿ ಪರೀಕ್ಷೆ ಬೆಳೆಸಬಾರದು ಯಾಕಂದ್ರೆ ಕೊರೋನಾ ಭಯ ಇದೆ ನಮ್ಮೆಲ್ಲರಿಗೂ ಅನ್ಬಿಟ್ಟು
ಸೊ ಆಗ ಏನ್ ಅನ್ನಿಸ್ತಾ ಇತ್ತು ಆಮೇಲೆ ಯಾವ ರೀತಿ ಅಂದ್ರೆ ನಿಮ್ಗೆ ಎಕ್ಸಾಮ್ ಆಗುತ್ತೆ ಅಂತಿತ್ತ ಇಲ್ಲ ಅಂದ್ರೆ ಈ ವರ್ಷ ಇಷ್ಟೇ ಅಂತ ಅನ್ನಿಸ್ತಾ ಇತ್ತ ಏನ್ ಅನ್ನಿಸ್ತಾ ಇತ್ತು ಈ ಎಲ್ಲಾ ಗೊಂದಲ ಇರುವಾಗ ನನಗೆ ಎಕ್ಸಾಮ್ ಮಾಡಿದ್ರೆ ಸಾಕಾಗಿತ್ತು ಮುಂದಕ್ಕೆಕೊಂಡು ಹೋದಂಗು ನಮಗೆ ಓದಕ್ಕೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ ಓಕೆ ಆದ್ರೆ ಮಾಡಿದ್ರೆ ಒಂದ್ಸಲಿ ಮಾಡಿ ಮುಗಿದ್ರೆ ಒಳ್ಳೇದು ಅಂತ ಆಗಿತ್ತು ಓಕೆ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ನಮಗೆ ಕೊರೋನಾದಿಂದ ಭಯ ಇದೆ ನಾವು ನೆಕ್ಸ್ಟ್ ಬರೀತೀವಿ ಅಂತ ಹೇಳಿದ್ರು ಫಸ್ಟ್ ಡೇ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಹೇಗಿತ್ತು ನಿಮಗೆ ತನ್ಮಯಿ ಅಂದ್ರೆ ಏನ್ ಅನ್ನಿಸ್ತಾ ಇತ್ತು ಒಂದ್ ಕಡೆ ಕೊರೋನಾ ಇದೆ ಹೌದು ಆದ್ರೆ ಇನ್ನೊಂದ್ ಕಡೆ ಹುಮ್ಮಸ್ಸು ವಾವ್ ಎಕ್ಸಾಮ್ಸ್ ಸ್ಟಾರ್ಟ್ ಆಯ್ತು ಇವತ್ತಿಂದ ಎಕ್ಸಾಮ್ಸ್ ಶುರು ಆಗ್ತಾ ಇದೆ ಅಂತ ಸೊ ಹೌ ಹೌ ಹೆಂಗ್ ಅನ್ನಿಸ್ತಿತ್ತು ನಿಮ್ಗೆ ಫಸ್ಟ್ ಡೇ ಹೋದಾಗ ಒಂದ್ ಸ್ವಲ್ಪ ಭಯ ಇತ್ತು ಎಕ್ಸಾಮ್ ಎಕ್ಸಾಮ್ ಇದೆ ಅನ್ನೋದೇ ಭಯ ಆಗಿತ್ತು ಒಂದ್ ಸ್ವಲ್ಪ ಅದ್ರ ಜೊತೆ ಕೊರೋನಾ ಇಲ್ಲಿ ಚಿಕ್ಕಮಗಳೂರಲ್ಲಿ ಜಾಸ್ತಿ ಇರ್ಲಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಸಮಾಧಾನ ಇತ್ತು ಆಮೇಲೆ ಹೋದಾಗ ಸ್ಯಾನಿಟೈಸರ್ ಮತ್ತೆ ಮಾಸ್ಕ್ ಎಲ್ಲ ಹಾಕ್ತಿರ್ತಿದ್ರು ಸ್ಯಾನಿಟೈಸರ್ ಇತ್ತು ಸೊ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿತ್ತು ಸೊ ಅದಕ್ಕೆ ಭಯ ಏನ್ ಅನ್ಸಿರ್ಲಿಲ್ಲ ಓಕೆ ಓಕೆ ತನ್ಮಯಿ ನಾನು ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ ತನ್ಮಯಿ 625 ಔಟ್ ಆಫ್ 625 ಪಡೆದಿರೋ ವಿದ್ಯಾರ್ಥಿನಿ ಆರು ಜನ ಟಾಪರ್ಸ್ ಅದರಲ್ಲಿ ತನ್ಮಯಿ ಕೂಡ ಒಬ್ಬರು ಅವ್ರ ಜೊತೆ ನಾವು ಮತ್ತಷ್ಟು ಮಾತನ್ನ ಮುಂದುವರಿಸೋಣ ಇದೆಲ್ಲದರ ನಡುವೆ ಸೆಪ್ಟೆಂಬರ್ ನಲ್ಲೂ ಕೂಡ ರಾಜ್ಯದಲ್ಲಿ ಶಾಲೆ ಓಪನ್ ಆಗುವ ಮುನ್ಸೂಚನೆಯನ್ನ ನೀಡಲಾಗ್ತಾ ಇದೆ